ಇತ್ತೀಚೆಗೆ ನಾವು ಗಮನಿಸಿರ್ತೀವಿ, ಸಣ್ಣ ಸಣ್ಣ ವಿಚಾರಗಳು ಕೂಡ ಗಲಾಟೆ ಮಾಡ್ಕೊಳ್ಳುವಂಥದ್ದು, ಗದ್ದಲಗಳು ಮಾಡ್ಕೊಳ್ಳುವಂಥದ್ದು, ಕೆಲವು ಬಾರಿ ಪ್ರಾಣನೇ ಹೋಗುವಂಥ ಸಂದರ್ಭ ಕೂಡ ಎದುರಾಗುವಂಥದ್ದು. ಅಂಥದೇ ಒಂದು ಘಟನೆ, ಒಂದು ಸಣ್ಣ ಕಾರಣಕ್ಕೋಸ್ಕರ ಇಲ್ಲಿ ಒಂದು ಗಲಾಟೆ ನಡೆದಿರುವಂಥದ್ದು. ಇದರ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ, ನೋಡ್ಕೊಂಬನ್ನಿ. ಚಿನ್ನ ಚುಲ್ಲಕ ಕಾರಣಕ್ಕೆ ಗಲಾಟೆ ಮಾಡ್ಕೊಂಡಿರುವಂಥದ್ದು, ಮಚ್ಚಿನಿಂದ ವ್ಯಕ್ತಿಯ ಮೇಲೆ ಹಲ್ಲೆ ಮಾಡಲಾಗಿದೆ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದಲ್ಲಿ ಈ ಒಂದು ಘಟನೆ ನಡೆದಿರುವಂಥದ್ದು. ರಸ್ತೆಯಲ್ಲೇ ಪರಸ್ಪರ ಹೊಡೆದಾಡಿಕೊಂಡ ಇಬ್ಬರು ವ್ಯಕ್ತಿಗಳು, ಗ್ಯಾರೇಜ್ ಮಾಲೀಕ ಸುಹೇಲ್ ಹಾಗೂ ಅಯಾಸ್ ಇವರಿಬ್ಬರ ಮಧ್ಯೆ ಗಲಾಟೆ ಆಗಿರುವಂಥದ್ದು. ವಾಹನ ರಿಪೇರಿ ಮಾಡಿಸ್ಕೊಂಡು ಹಣ ನೀಡದೆ ಸತಾಯಿಸ್ತಿದ್ದಂಥ ಅಯಾಸ್ ಮತ್ತೊಮ್ಮೆ ಗ್ಯಾರೇಜ್ ಕಡೆಗೆ ವಾಹನ ರಿಪೇರಿಗೆ ಆಗಮಿಸಿದಾಗ ಹಣನ ಕೇಳಿ ದರ್ಪ ಮಾಡಿರುವಂಥದ್ದು, ದರ್ಪನ ತೋರಿಸಿರುವಂಥದ್ದು. ಹಣ ಕೇಳಿದ್ದಕ್ಕೆ ಮಚ್ಚಿನಿಂದ ಅಯಾಸ್ ಮೇಲೆ ಹಲ್ಲೆ ಮಾಡಿದ ಸುಹೇಲ್, ಹಣ ಕೊಡಲಿಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ಮಚ್ಚಿನಿಂದ ಏಕಾಏಕಿ ಹಲ್ಲೆ ಮಾಡಿರುವಂಥದ್ದು. ಸ್ಥಳಕ್ಕೆ ಶ್ರೀನಿವಾಸಪುರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಸಣ್ಣ ಪುಟ್ಟ ಗಾಯಗಳಿಂದ ಅಯಾಸ್ ಸರ್ಕಾರಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಗಮನಿಸ್ತಾ ಇರ್ಬೋದು, ಇತ್ತೀಚಿನ ದಿನಗಳಲ್ಲಿ ನಾವು ಸಣ್ಣ ಸಣ್ಣ ವಿಚಾರಗಳು ಕೂಡ ಮಚ್ಚುಗಳಲ್ಲಿ ಹಲ್ಲೆ ಮಾಡುವಂಥದ್ದಾಗಿರ್ಬೋದು, ಮತ್ತೊಂದು ರೀತಿಯಲ್ಲಿ ಅಟ್ಯಾಕ್ ಮಾಡುವಂಥದ್ದಾಗಿರ್ಬೋದು, ಎಲ್ಲವೂ ಕೂಡ ಗಮನಿಸಿರ್ತೀವಿ. ಇಲ್ಲೂ ಕೂಡ ಅಂಥದೇ ಒಂದು ಘಟನೆ ನಡೆದಿದೆ. ದೃಶ್ಯಾವಳಿಗಳಲ್ಲಿ ನೀವು ಗಮನಿಸ್ತಾ ಇರ್ಬೋದು ಯಾವ ರೀತಿಯಾಗಿ ಅಲ್ಲಿ ಹೊಡೆದಾಡ್ತಾ ಇರ್ತಾರೆ ಅವರು ಅಂತ ಗಮನಿಸ್ಬೋದು. ಅಲ್ಲಿ ಒಂದು ಗಾಡಿನ ರಿಪೇರಿ ಮಾಡಿರುವಂತಹ ಆ ಒಂದು ಹಣನ ಕೊಟ್ಟಿಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ಇವರು ಗಲಾಟೆನ ಮಾಡ್ಕೊಂಡಿದ್ದಾರೆ. ಮತ್ತೊಮ್ಮೆ ಗ್ಯಾರೇಜ್ ಕಡೆ ಬಂದಾಗ ಹಣವನ್ನು ಕೇಳಿದ್ದಾರೆ. ಆವಾಗ ಇವರು ಯಾವಾಗ ದರ್ಪವನ್ನು ತೋರಿಸಿದ್ರು, ಏಕಾಏಕಿ ಅಲ್ಲಿದ್ದಂತಹ ಮಚ್ಚಿನಿಂದ ಹಲ್ಲೆಗೆ ಮುಂದಾಗಿರುವಂಥದ್ದು, ಹಲ್ಲೆನ ನಡೆಸಿರುವಂಥದ್ದು. ನಂತರ ಅಲ್ಲಿನ ಪೊಲೀಸರು ಕೂಡ ಅಲ್ಲಿಗೆ ಆಗಮಿಸಿ ಅವರನ್ನು ಆ ಒಂದು ಪರಿಶೀಲನೆ ನಡೆಸಿ, ಆ ಒಂದು ಕಾರ್ಯ ಏನಾಯಿತು, ಏನಕ್ಕಾಯಿತು ಅನ್ನೋದು ಪರಿಶೀಲನೆ ನಡೆಸಿ ಕೇಸನ್ನು ಕೂಡ ದಾಖಲೆ ಮಾಡಿಕೊಂಡಿರುವಂಥದ್ದು. ಗಮನಿಸ್ಬೋದಲ್ಲಿ ಎಷ್ಟು ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ ಅಂತ. ಯಾವುದೇ ಒಂದು ಅಲ್ಲಿ ದೊಡ್ಡ ಒಂದು ಸಮಸ್ಯೆನೇ ಅಲ್ಲ ಅದು, ಆದರೆ ಅಲ್ಲಿ ಮಾತಿನ ಮಧ್ಯೆ ದರ್ಪಗಳು ಹೆಚ್ಚಾಗಿ ಈ ರೀತಿಯಾದಂತಹ ಘಟನೆಯಲ್ಲಿ ಜರುಗಿದೆ. ಬೈಕ್ ರಿಪೇರಿ ಮಾಡಿಸ್ಕೊಂಡಂತಹ ಒಂದು ಹಣನ ಕೊಡಲಿಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ಮಾತಿನ ಚಕಮಕಿ ಶುರುವಾಗಿದೆ. ತದನಂತರ ಮತ್ತೊಮ್ಮೆ ಕೇಳಿದ್ದಾರೆ ಗ್ಯಾರೇಜ್ ಕಡೆ ಬಂದಾಗ, ಅಲ್ಲೂ ಕೂಡ ಇವರ ಒಂದು ಮಾತಿನ ದರ್ಪ ತಾರಕಕ್ಕೇರಿದೆ ತಡೀಲಾರದೆ. ನೋಡಿ, ಗಮನಿಸ್ತಾ ಇರ್ಬೋದು ಅಲ್ಲಿ ರೆಡ್ ಮಾರ್ಕ್ನಲ್ಲಿ ಗಮನಿಸ್ತಾ ಇರ್ಬೋದು ಮಚ್ಚನ್ನು ಹಿಡ್ಕೊಂಡು ಹೋಗ್ತಾ ಇರುವಂಥದ್ದು. ಸೊ ಆ ಒಂದು ಮಚ್ಚಿನಿಂದ ಹಲ್ಲೆ ಮಾಡಿರುವಂಥದ್ದು ಅಯಾಸ್ ಮೇಲೆ ಸುಹೇಲ್, ಸುಹೇಲ್ ಎಂಬಾತ ಅಯಾಸ್ ಮೇಲೆ ಹಲ್ಲೆ ಮಾಡಿರುವಂಥದ್ದು. ಅಯಾಸ್ ಈಗ ಆಸ್ಪತ್ರೆಗೆ ದಾಖಲಾಗಿದ್ದಾರೆ, ಅಲ್ಲಿನ ಸರ್ಕಾರಿ ಆಸ್ಪತ್ರೆಗೆ. ಸ್ಥಳಕ್ಕೆ ಶ್ರೀನಿವಾಸಪುರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿರುವಂಥದ್ದು. ಇತ್ತೀಚಿನ ದಿನಗಳಲ್ಲಿ ಇವೆಲ್ಲವೂ ಕೂಡ ಸರ್ವೇ ಸಾಮಾನ್ಯವಾಗಿ ಕಂಡು ಬರ್ತಾ ಇರುವಂಥದ್ದು. ಸಣ್ಣ ಸಣ್ಣ ವಿಚಾರಗಳಾಗಿರ್ತವೆ, ಅವೆಲ್ಲ ವಿಚಾರಗಳು ಕೂಡ ಹೊಡೆದಾಡುವಂಥದ್ದು ಮಚ್ಚುಗಳಿಂದ ಅಥವಾ ಕೆಲವೊಂದಷ್ಟು ಮಾರಕಾಸ್ತ್ರಗಳಿಂದ ಹೊಡೆದಾಟ ಮಾಡುವಂಥದ್ದು. ಸದ್ಯ ಪ್ರಾಣಾಪಾಯ ಸಂಭವಿಸಿಲ್ಲ, ಮಚ್ಚಿನಿಂದ ಹಲ್ಲೆ ಮಾಡಿದರೆ ಸಣ್ಣ ಪುಟ್ಟ ಗಾಯಗಳಾಗಿದೆ ಅವ್ರಿಗೆ. ಸೊ ಅವರು ಆಸ್ಪತ್ರೆಗೆ ದಾಖಲಾಗಿರುವಂಥದ್ದು, ಅಲ್ಲಿನ ಸ್ಥಳೀಯರು ಕೂಡ ಬಿಡಿಸ್ಕೊಳ್ಳುವಂಥ ಪ್ರಯತ್ನ ಮಾಡ್ತಿದ್ದಾರೆ. ಆದರೆ ಇವರ ಒಂದು ಕೋಪ ತಾರಕಕ್ಕೇರಿದ್ರಿಂದ ಆ ಒಂದು ಮಚ್ಚಿನಿಂದ ಏಕಾಏಕಿ ಹಲ್ಲೆ ಮಾಡಿರುವಂಥದ್ದು ಗಮನಿಸ್ಬೋದಲ್ಲಿ ನೀವು. ತದನಂತರ ಅಲ್ಲಿನ ಪೊಲೀಸರಿಗೆ ವಿಷಯ ತಿಳಿದ ಕೂಡಲೇ ಶ್ರೀನಿವಾಸಪುರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಜೊತೆಗೆ ಅಯಾಸ್ ಏನು ಹಲ್ಲೆಗೊಳಗಾದ ಅಯಾಸ್ ಏನಿದ್ದಾರೆ ಇವನ್ನ ಸರ್ಕಾರಿ ಆಸ್ಪತ್ರೆಗೆ ದಾಖಲು ಮಾಡಿರುವಂಥದ್ದು. ಅಲ್ಲ ಈಗ ರೀಸನ್ ಫಸ್ಟ್ ಇಂದ ರೀಸನ್ ಹೇಳಿ ಏನಕ್ಕೆ ಅಂತ. ಕೆಲಸ ಮಾಡಿದೆ ನನ್ನ ಗಾಡಿಗೆ ಕ್ಲಾಸ್ ಕೊಟ್ಟಿಲ್ಲ, ಆಗೋಯ್ತು ಒಂದೈದು ತಿಂಗಳು, ಮತ್ತೆ ಯಾವುದೋ ಗಾಡಿ ತಗೊಂಡು ನಾನು ರೆಡಿ ಮಾಡುವ ಲೇಟ್ ಆಗುತ್ತೆ ಅಂತ, ಲೇಟ್ ಆಗುತ್ತೆ ಅನ್ಕೋಸ್ಕರ ಏನು ಗಾಂಚಲ್ಲಿ ಮಾಡ್ತಾ ಇದ್ಯಾ? ಯಾರು ಅವನು? ಅವನ ಹೆಸರು ಕಫೀಲ್. ಏನಂದ್ರೆ ಕಫೀಲ್? ಕಫೀಲ್ ಕಫೀಲ್ ಅದು ಬೈತಾ ಇದ್ದಾನೆ ಅಂತ ನನ್ನ ತಮ್ಮ ಬಂದು
ಅವ್ರಿಗೆ ಹೊಡ್ಬಿಟ್ಟಿದ್ರು. ನನಗೂ ಹೊಡ್ಬಿಟ್ಟಿದ್ದಂದ್ರೆ ನನ್ನ ತಮ್ಮನಿಗೆ ಹೊಡ್ಬಿಟ್ಟಿದ್ದಾರೆ ಹೊಡ್ಬಿಟ್ಟು ಹೋಯ್ತು. ಮತ್ತೆ ಅವನು ತಮ್ಮ ಚಾಕು ಎತ್ಕೊಂಡು ಚಾಕು ಎತ್ಕೊಂಡ್ಬಂದು ಹೊಡೆದಿರೋದ ನಮ್ಮ ಚಿಕ್ಕಪ್ಪ ಹೊಡೆದಿರೋದು. ನಿಮ್ಮ ಚಿಕ್ಕಪ್ಪನ ಸಿಲ್ಲ ಬೈಕ್ ರಿಪೇರಿ ಮಾಡುವಂಥದ್ದನ್ನು ಇದ್ರ ಬಗ್ಗೆ ಕೇಳಿದ್ದಕ್ಕೆ ದರ್ಪವನ್ನು ತೋರಿಸಿದ್ರು. ಆ ಒಂದು ಸಂದರ್ಭದಲ್ಲಿ ಒಂದು ಮಚ್ಚಿನಿಂದ ಹಲ್ಲೆ ಮಾಡುವಂಥದ್ದು ಇದ್ರ ಬಗ್ಗೆ